ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಆಗಾಮ್ಕರ್. ಬಿಜೆಪಿಯ ಮತ್ತೊಬ್ಬ ಮಿನಿಸ್ಟರ್ ತಲೆದಂಡ ಆಗುತ್ತಾ? ಕಾಂಗ್ರೆಸ್ ಅಂಥದ್ದೊಂದು ಸ್ಕೆಚ್ಚನ್ನು ರೆಡಿ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಮಾಹಿತಿ ಈಗ ಜೋರಾಗಿ ಚರ್ಚೆ ಆಗ್ತಿರೋದು. ದಾಖಲೆಗಳನ್ನು ಎಳೆದು ತೆಗೆಯೋಕೆ ರಣವ್ಯೂಹ ರಚನೆ ಮಾಡ್ತಾ ಇದೆ ಕೈಪಾಳಿಯ. ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಕೊಡೋದಕ್ಕೆ, ಜೊತೆಗೆ ಒಂದು ಸಮುದಾಯದ ಅಂದರೆ ಜಾತಿ ಸಮೀಕರಣದ ಲೆಕ್ಕಾಚಾರವೂ ಅಡಗಿದೆಯಂತೆ ಈ ಒಂದು ಆಪರೇಷನ್ನಲ್ಲಿ. ಏನು ಹಾಗಾದರೆ ಕೈ ಪ್ಲ್ಯಾನ್ ಸದ್ದು ಮಾಡ್ತಾ ಇರೋದು? ಕೇಳ್ಬರ್ತಾ ಇರುವಂತಹ ಮಹಾ ಆರೋಪ ಏನು? ಮಾಹಿತಿ ನಿಮ್ಮದೇ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಈಗ ಹಂತ ಹಂತದಲ್ಲೂ ಕೂಡ ಆಡಳಿತ ಪಕ್ಷ ಹಣಿಯೋದಕ್ಕೆ ಏನು ಸಿಗುತ್ತೆ ಅಂತ ಕಾಯ್ತಿರುತ್ತೆ. ಆಬ್ವಿಯಸ್ಲಿ ವಿರೋಧ ಪಕ್ಷವಾಗಿ ಚುನಾವಣೆ ಹೊತ್ತಲ್ಲಿ ಅದವ್ರ ಕೆಲಸ. ಈಗ ಚುನಾವಣೆಗೆ ಬಹಳ ಸಮಯ ಕಡಿಮೆ ಇರುವಂತಹ ಹೊತ್ತಲ್ಲಿ ಒಬ್ಬ ಪ್ರಭಾವಿ ಮಿನಿಸ್ಟರ್, ಹಿರಿಯ ಸಚಿವರ ಬಣ್ಣ ಬಯಲು ಮಾಡೋದಕ್ಕೆ ಒಂದಿಷ್ಟು ಸುಳಿವುಗಳು ಸಿಗ್ತಾ ಇವೆಯಂತೆ ಕೈಪಾಳಿಯಕ್ಕೆ. ಅಧಿಕೃತವಾಗಿ ದಾಖಲೆಗಳನ್ನು ಹೊರಗೆಳೆದು ತೆಗೆದು ಬಿಟ್ಟರೆ ಬಿಜೆಪಿಗೆ ಬಹಳ ದೊಡ್ಡ ಮುಜುಗರ ಆಗತ್ತೆ, ದೊಡ್ಡ ಶಾಕ್ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ವ್ಯೂಹವೊಂದು ರಚನೆಯಾಗ್ತಾ ಇದೆಯಂತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಅಧಿಕೃತವಾಗಿ ಜನರ ಮುಂದಿಡೋದಕ್ಕೆ ಸರ್ಕಾರ ಆ ಸಚಿವರನ್ನು ತಲೆದಂಡ ಮಾಡಲೇಬೇಕು, ಆ್ಯಕ್ಷನ್ ತಗೊಳ್ಳೇಬೇಕು. ಅಷ್ಟು ಅಧಿಕೃತವಾಗಿ ಎಲ್ಲ ದಾಖಲಾತಿಗಳನ್ನು ಮುಂದಿಡೋದಕ್ಕೆ ಹುಡುಕಾಟ ಎಲ್ಲ ತಯಾರಿ ನಡೀತಿದೆಯಂತೆ. ಯಾವ ಮಿನಿಸ್ಟರ್, ಯಾವ ಕೇಸ್, ಏನು ಆರೋಪ ಅಂತ ಕೇಳಿದ್ರೆ, ಈಗಾಗಲೇ ಬಂಡೆ ಮಠದ ಸ್ವಾಮೀಜಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಬಹಳ ದೊಡ್ಡ ಪ್ರಕರಣ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ, ಸಾಕಷ್ಟು ಅನುಮಾನಗಳು ಬರ್ತಾ ಇದ್ದಾವೆ. ಇಲ್ಲಿಗ ಕೈಪಾಳಿಯ ಎಂಟ್ರಿ ಕೊಟ್ಟಿದೆ. ಯಾಕಂದರೆ ಇಷ್ಟು ದಿನ ಒಬ್ಬ ದೊಡ್ಡ ನಾಯಕ ಸ್ವಾಮೀಜಿ ಸಾವಿನ ಹಿಂದೆ ಇದ್ದಾರಾ ಅನ್ನುವಂಥ ಅನುಮಾನ, ಆರೋಪ ಏನು ಕೇಳಿಬರ್ತಾ ಇತ್ತು. ಡೆತ್ ನೋಟಲ್ಲಿ ಅವ್ರ ಹೆಸರಿದೆಯಾ, ರಾಜಕಾರಣಿನ, ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರು ಅಂತ ಈಗ ಸುದ್ದಿ ಆಗ್ತಿರೋದು, ಕೇಳಿಬರ್ತಿರೋ ಆರೋಪ ಏನಪ್ಪ ಅಂತ ಕೇಳಿದ್ರೆ, ಒಬ್ಬ ಪ್ರಭಾವಿ ಮಿನಿಸ್ಟರ್, ಒಬ್ಬ ಪ್ರಭಾವಿ ಮಿನಿಸ್ಟರ್ ಕಿರುಕುಳದಿಂದ ಸ್ವಾಮೀಜಿ ಆತ್ಮಹತ್ಯೆ ಮಾಡಿಕೊಂಡ್ರೆ, ಹಾಗಾದರೆ ಅವರದ್ದು ಬೇನಾಮಿ ಆಸ್ತಿ ಮತ್ತೊಂದು ಮಗದೊಂದು ಏನಾದರೂ ಕ್ಲ್ಯಾಷಸ್ ಆಗಿ ಅಂಥದ್ದೇನಾದರೂ ಆಗಿತ್ತಾ? ಒಬ್ಬ ಪ್ರಭಾವಿ ಮಿನಿಸ್ಟರ್ ಇದ್ದಾರಾ ಈ ಸಾವಿನ ಹಿಂದೆ? ಸ್ವಾಮೀಜಿ ಬ್ಲ್ಯಾಕ್ಮೇಲ್ ಮಾಡಿದ ಟೀಮ್ನ ಪ್ರಮುಖರಾಗಿ ಅನ್ನೋ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ, ಚರ್ಚೆಯಾಗ್ತಾ ಇದೆ, ಟಿ ವಿಗಳಲ್ಲೂ ನೀವು ನೋಡಿರ್ತೀರ. ಒಬ್ಬ ಪ್ರಭಾವಿ ಮಿನಿಸ್ಟರ್ ಲಿಂಗಾಯತ ಸಮುದಾಯದ ಸಿದ್ಧಗಂಗಾ ಮಠದ ಜೊತೆಗೂ ಕೂಡ ಒಳ್ಳೆಯ ಲಿಂಕ್ ಇರುವಂತಹ, ಈ ಬಂಡೆ ಮಠದ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಅಂದರೆ ಬಹಳ ಪ್ರಭಾವವನ್ನು ಹೊಂದಿದ್ದಂಥ ಒಬ್ಬ ಸಚಿವರು, ಅವ್ರಿಗೂ ಸ್ವಾಮೀಜಿಗೂ ಏನೋ ಆಗಿ ಬರದೆ ತಾಳಮೇಳ ಸರಿ ಹೊಂದದೆ ಕೊನೆಗಿದೆ ಈ ಹಂತಕ್ಕೆ ಹೋಯ್ತಾ, ಅವರನ್ನು ಕೆಳಗಿಳಿಸ್ಬೇಕು ಪೀಠದಿಂದ ಅನ್ನೋ ಕಾರಣಕ್ಕೆ ಸಚಿವರು ಬ್ಲ್ಯಾಕ್ಮೇಲ್ಗೆ ಮುಂದಾಗಿದ್ರ ಒಂದು ಟೀಮ್ ಮೂಲಕ. ಆ ಥರದ್ದೊಂದು ಅನುಮಾನ, ಆರೋಪ, ಅಂತೆ ಕಂತೆ ಸುದ್ದಿ ಎಲ್ಲ ಮಠದ ಸುತ್ತ ಮಾಧ್ಯಮಗಳಲ್ಲೂ ಕೂಡ ಈಗ ಬಂದುಮುಟ್ಟಿದೆ. ದೊಡ್ಡ ನಾಯಕ ಅಂತಿದ್ದಿದ್ದು ಸಚಿವರಂತೆ ಅನ್ನೋ ತನಕ ಸುದ್ದಿ ಬಂದು ಮುಟ್ಟಿದೆ. ಆ ಡೆತ್ ನೋಟ್ ಮಿಸ್ ಆಗಿದೆಯಂತೆ ಅನ್ನೋ ವಿಚಾರ, ಹಾಗಾದರೆ ಇದಕ್ಕೆ ಮಿಸ್ ಆಯ್ತಾ? ಮಿಸ್ ಆಗಿರಬಹುದಾ? ಆ ಸಚಿವರ ರಕ್ಷಣೆಗೋಸ್ಕರ ಪೊಲೀಸರೇನಾದರೂ ದಾರಿ ತಪ್ಪಿಸ್ತಿದ್ದಾರಾ? ಯಾಕಂದರೆ 3 ಪೇಜ್ ಇತ್ತು ಅಂತ ಎಸ್ ಪಿ ಹೇಳೋದು, 2 ಪೇಜ್ ಅಂತ FIR ದಾಖಲಾಗೋದು, ಆಮೇಲೆ ಎಸ್ ಪಿನೇ ಹೌದು ತಪ್ಪಾಗಿದೆ ಸರಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ದು, ಪೊಲೀಸರದ್ದೇ ತಪ್ಪಾಗಿದೆ FIR ದಾಖಲಿಸ್ಕೊಂಡಿದ್ದು ಅಂತ ಹೇಳಿರೋದು, ಇದೆಲ್ಲ ಸಿಕ್ಕಾಪಟ್ಟೆ ಅನುಮಾನಕ್ಕೆ ಕಾರಣ ಆಗಿತ್ತು. ಆ ದೊಡ್ಡ ಸಚಿವರ ಹೆಸರು ಇದ್ದದ್ದಕ್ಕೆ ಇಷ್ಟೆಲ್ಲ ಆಯ್ತಾ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ. ಸೊ ಕಾಂಗ್ರೆಸ್ ಏನು ಮಾಡ್ತಿದೆ ಅಂತ ಕೇಳಿದ್ರೆ, ಮೊದಲೇ ಲಿಂಗಾಯತ ಮಠ, ಒಬ್ಬ ಲಿಂಗಾಯತ ಸ್ವಾಮೀಜಿಯನ್ನು ಈ ಥರ ಬ್ಲ್ಯಾಕ್ಮೇಲ್ ಮಾಡೋದಕ್ಕೆ ಮುಂದಾದರು ಅಂತ ಹೇಳುವ ಮೂಲಕ ಅಂದರೆ ಸಾಬೀತು ಮಾಡೋದಕ್ಕೆ ಸಾಧ್ಯ ಆದರೆ ಕೈಪಾಳ್ಯಕ್ಕೆ, ಆ ನಿಟ್ಟಿನಲ್ಲಿ ಹುಡುಕಾಟ ಜೋರಾಗಿದೆಯಂತೆ. ಈಗ ಸಮುದಾಯಕ್ಕೂ ಸಂದೇಶ ರವಾನಿಸಿದಂತಾಗತ್ತೆ, ನಿಜವಾಗಿ ಇವರು ಮಠಗಳಲ್ಲಿ ಏನು ಮಾಡ್ತಿದ್ದಾರೆ, ಲಿಂಗಾಯತರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡುವಂಥ ಬಿಜೆಪಿ ನಾಯಕರು ಯಾವ ರೀತಿ ಏನೇನು ವ್ಯವಹಾರ ನಡೆಸ್ತಿದ್ದಾರೆ, ಸಮುದಾಯಕ್ಕೆ ಕೆಟ್ಟ ಹೆಸರು, ಜೊತೆಗೆ ದ್ರೋಹ ಮಾಡಿದಂತೆ ಇದು ಅನ್ನುವಂಥ ಸಂದೇಶ ರವಾನೆ ಮಾಡೋದು ಒಂದು ಕಡೆಗೆ. ಎರಡನೇದಾಗಿ ಕಾನೂನಾತ್ಮಕವಾಗಿ ಕಟ್ಟು ಹಾಕೋದು, ಇಂಥದ್ದೊಂದು ಪ್ರಕರಣದಲ್ಲಿ ಬಹಳ ದೊಡ್ಡ ರೋಲ್ ಇದೆ ಸಚಿವರದ್ದು. ಕಾನೂನಾತ್ಮಕವಾಗಿಯೂ ಕಂಟಕ ಎದುರಾಗಬೇಕು, ಸರ್ಕಾರದಿಂದ
ಅವ್ರನ್ನ ಅಂದರೆ ಮುಖ್ಯಮಂತ್ರಿಗಳು ಅವ್ರನ್ನ ಕಿತ್ತೆಸಿಬೇಕು, ತಲೆದಂಡ ಮಾಡಬೇಕು. ಚುನಾವಣೆ ಹೊತ್ತಲ್ಲಿ BJP ಬಹಳ ದೊಡ್ಡ ಮುಜುಗರಾಗಬೇಕು. ಈಗಾಗಲೇ ಇಬ್ಬರು ಸಚಿವರು ರಾಜೀನಾಮೆ ಕೊಡಬೇಕಾಗಿ ಬಂತು, ಅವ್ರ ಕೇಸ್ ಕ್ಲಿಯರ್ ಆಗಿದೆ, ಅದು ಬೇರೆ ವಿಚಾರ. ಬಟ್ ಇನ್ನೊಂದು ರಾಜೀನಾಮೆ ಪಡೆಯುವಂಥ ಸಂದರ್ಭ ಎದುರಾದರೆ, ಎಲೆಕ್ಷನ್ ಇಷ್ಟು ಹತ್ರ ಇದ್ದಾಗ BJPಗೆ ಅದು ನುಂಗಲಾರದ ತುತ್ತಾಗತ್ತೆ. ಹಾಗಾಗಿ ಹೇಗಾದರೂ ಮಾಡಿ ಇಲ್ಲಿ ಯಾವ ಸಚಿವರ ಲಿಂಕ್ ಹೇಗಿದೆ ಸಂಪೂರ್ಣ ದಾಖಲೆ ತೆಗಿಬೇಕು, ಆ ಸಚಿವರ ಬಣ್ಣ ಬಯಲು ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ನಿಂತು ಬಿಟ್ಟಿದ್ದಾರಂತೆ. ಕಾಂಗ್ರೆಸ್ನ ಪ್ರಮುಖ ನಾಯಕರಿಂದಾನೇ ಈಗ ಸೂಚನೆ ಹೋಗಿದೆಯಂತೆ, ಒಂದಿಷ್ಟು ಜನಕ್ಕೆ ಟಾಸ್ಕ್ ಕೊಡಲಾಗಿದೆ ಈ ನಿಟ್ಟಿನಲ್ಲಿ ಅಂತ ಹೇಳಲಾಗ್ತಿದೆ. ಸೊ ತಲೆದಂಡ ಆಗುತ್ತಾ ಆ ಪ್ರಭಾವಿ ಮಿನಿಸ್ಟರ್ದು, ಯಾವ ಮಿನಿಸ್ಟರ್ ಅವರು, ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.